हुब्बळ्ळियल्लि नमो सुनामी एल्लेल्लू हूमळे स्वागत नडेदाडुव देवरु सिद्धेश्वर श्रीगळन्न नेनेद प्रधानी मोदी युव समुदायक्के प्रधानी मोदी कोट्ट संदेश एनु इदेल्लवन्न नोडोण नमो मेनिया एक्स्प्रेस्नल्लि हुब्बळ्ळिय रैल्वे मैदानदल्लि 26ने राष्ट्रीय युवजनोत्सव कार्यक्रमक्के अद्धूरियागि चालने सिक्किदे प्रधानी मोदी राष्ट्रीय युवजनोत्सवक्के चालने नीडिद्रु वेदिकेयल्लि प्रधानी मोदी जोते 21 गण्यरिगे मात्र अवकाशवन्न नीडलागित्तु राज्यपाल थावरचंद गेहलोट सीएं बोम्मायि केंद्र सचिवराद प्रह्लाद जोशी अनुराग सिंग ठाकूर निश्चित प्रमाणिक परिषत् सभापति बसवराज होरट्टि माजी सीएं जगदीश शेट्टर शासकरु एमएलसिगळु वेदिके मेले उपस्थितरिद्दरु हुब्बळ्ळिय रैल्वे मैदानदल्लि राष्ट्रीय युवजनोत्सव कार्यक्रमदल्लि प्रधानि मोदी कन्नडदल्ले भाषण आरंभिसिद्रु स्वामी विवेकानंदर चरणक्के नानु नमिसुत्तेने स्वामी विवेकानंदर प्रेरणे इदे अल्लदे केल दिनगळ हिंदष्टे कर्नाटकदल्लि महासंत सिद्धेश्वर श्रीगळु लिंगैक्यरादरु अंत मोदी नेनिद्रु सिद्धेश्वर स्वामीजियवरिगे प्रधानि मोदी श्रद्धांजलियन्न सल्लिसिद्रु नडेदाडुव देवरन्न प्रधानि मोदी युवजनोत्सव कार्यक्रमदल्लि नेनपिसिकोंड्रु राष्ट्रीय युवजनोत्सव कार्यक्रम मोदी अब्बरद भाषण माड़ी गुरी मुट्टुव तनक निल्लबेडि अंत युवक मोदी करे नीडिद्रु मैसूरु महाराजरु चिकागो यात्रेगे सहाय माड़ी स्वामी विवेकानंदरवरिगे मैसूरु महाराजरु सहाय माड़ी स्वामी विवेकानंदरु युवकरे देशद भविष्य एंदिद्रु चिक्क वयस्सिनल्ले स्वामी विवेकानंदरु साधने माड़ी ब्रिटिशर सेने विरुद्ध संगोळ्ळि रायण्ण युद्ध सारिद्रु देशद अभिवृद्धियल्लि युवकर पात्र महत्वद्दु अंत प्रधानी मोदी तिळिसिद्रु ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಿದ್ರು ಕನ್ನಡದಲ್ಲಿ ಪಿಎಂ ಮೋದಿ ಮಾತು ಆರಂಭಿಸಿದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾದ ರಾಜ್ಯಪಾಲರು ಸಿಎಂ ಮತ್ತು ಗಣ್ಯರಿಗೆ ಧನ್ಯವಾದ ಅಂತ ಮೋದಿ ಹೇಳಿದ್ರು ಎಲ್ಲಾ ಮಠಗಳು ಮತ್ತು ಎಲ್ಲಾ ಸ್ವಾಮೀಜಿಗಳಿಗೆ ನನ್ನ ಪ್ರಣಾಮಗಳು ರಾಣಿ ಚನ್ನಮ್ಮನಾಡಿಗೆ ನನ್ನ ನಮಸ್ಕಾರಗಳು ಕರ್ನಾಟಕದ ಹಲವರಿಗೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಲ್ಲದೆ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾನಗಲ್ ರವರಿಗೆ ಪ್ರಶಸ್ತಿ ಲಭಿಸಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ದೇಶವನ್ನ ಮುನ್ನಡೆಸುವುದು ಯುವಕರ ಕರ್ತವ್ಯ ಅಂತ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು ದೇಶದ ಭವಿಷ್ಯ ಯುವಕರ ಮೇಲೆ ನಿಂತಿದೆ ಆರ್ಥಿಕ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಾಗುತ್ತಿದೆ ದೇಶವು ಹೊಸ ಸಂಕಲ್ಪಗಳೊಂದಿಗೆ ಮುಂದೆ ಸಾಗಬೇಕಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಯುವಕರು ಸಾಧನೆ ಮಾಡುತ್ತಿದ್ದಾರೆ ರನ್ ವೇ ರೆಡಿ ಇದೆ ನೀವು ಟೇಕ್ ಆಫ್ ಆಗೋದೊಂದೇ ಬಾಕಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಯುವ ಸಮೂಹಕ್ಕೆ ಕರೆ ನೀಡಿದ್ರು ಹುಬ್ಬಳ್ಳಿ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಹಲವು ದಿಗ್ಗಜರನ್ನ ಪ್ರಧಾನಿ ಮೋದಿ ನೆನೆದ್ರು ಹುತಾತ್ಮರಾಗಿರೋ ಯೋಧ ಹನುಮಂತಪ್ಪರನ್ನ ಪ್ರಧಾನಿ ಮೋದಿ ನೆನಪಿಸಿಕೊಂಡ್ರು ಸಿಯಾಚಿನ್ನಲ್ಲಿ ನಮ್ಮ ಯೋಧರು ಹೋರಾಟ ಮಾಡಿದ್ರು ಸಿಯಾಚಿನ್ನಲ್ಲಿ ಕರ್ನಾಟಕದ ವೀರ ಯೋಧ ಹನುಮಂತಪ್ಪ ಹುತಾತ್ಮರಾಗಿದ್ರು ಅಂತ ಪಿಎಂ ಮೋದಿ ನೆನಪಿಸಿಕೊಂಡ್ರು ಯುವಕರಿಗೆ ಇದೊಂದು ಐತಿಹಾಸಿಕ ಕ್ಷಣ ಸಾಧನೆ ಮಾಡಲು ಯುವ ಸಮುದಾಯಕ್ಕೆ ಇದು ಸಕಾಲವಾಗಿದೆ ಹಲವು ಜಾಗತಿಕ ಉದ್ಯಮಗಳು ಭಾರತದತ್ತ ನೋಡುತ್ತಿವೆ ಕಳೆದ 8 ವರ್ಷಗಳಲ್ಲಿ ಯುವಕರಿಗಾಗಿ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಯುವಕರಿಗಾಗಿ ಭವ್ಯ ಭವಿಷ್ಯವನ್ನ ನಾವು ರೂಪಿಸಿದ್ದೇವೆ ಎಲ್ಲಾ ಕ್ಷೇತ್ರಗಳಲ್ಲೂ ಭಾರತ ಯಶಸ್ವಿಯಾಗಿ ಸಾಗುತ್ತಿದೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ರು ಭಾರತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಮುಖ್ಯ ಕಾರಣ ನಮ್ಮ ಯುವಶಕ್ತಿ ಎಲ್ಲಾ ರಂಗಗಳಲ್ಲಿಯೂ ಸಕಾರಾತ್ಮಕವಾದ ಬೆಳವಣಿಗೆ ಆಗ್ತಿದೆ ಭಾರತದ ಸ್ಟಾರ್ಟ್ಅಪ್ ಗಳಿಗೆ ಹಣ ಹರಿದು ಬರ್ತಿದೆ ವಿದೇಶಿ ಬಂಡವಾಳ ಹೂಡಿಕೆಯಾಗುತ್ತಿದೆ ಅಂತ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಮಹಿಳಾ ಶಕ್ತಿ ರಾಷ್ಟ್ರ ಶಕ್ತಿಯನ್ನು ಜಾಗೃತವಾಗಿ ಇಟ್ಟಿದೆ ಅಂತ ಯುವಜನೋತ್ಸವದಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು ಭಾರತದ ಮಹಿಳೆಯರು ಫೈಟರ್ ಜೆಟ್ ಹಾರಿಸುತ್ತಿದ್ದಾರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮ ಹೆಣ್ಣುಮಕ್ಕಳು ಉನ್ನತ ಸಾಧನೆ ಮಾಡುತ್ತಿದ್ದಾರೆ 21ನೇ ಶತಮಾನವನ್ನ ಭಾರತದ ಶತಮಾನ ಮಾಡಬೇಕಿದೆ ಅಲ್ಲದೆ ವಿಶ್ವದ ಆಧುನಿಕ ದೇಶಗಳಿಗಿಂತಲೂ ಭಾರತ ಮುಂದೆ ಸಾಗಬೇಕಿದೆ ಬರೋ ಕೆಲ ವರ್ಷಗಳಲ್ಲಿ ಜಗತ್ತು ಸಂಪೂರ್ಣ ಬದಲಾಗಲಿದೆ ಅಂತ ಯುವಜನೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ರು
ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಯುವಜನೋತ್ಸವ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಧಾನಿ ಮೋದಿಗೆ ಸನ್ಮಾನ ಮಾಡಲಾಯಿತು. ವೇದಿಕೆಯಲ್ಲಿ ಪ್ರಧಾನಿ ಮೋದಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸನ್ಮಾನ ಮಾಡಿದರು. ಪ್ರಧಾನಿ ಮೋದಿಗೆ ಏಲಕ್ಕಿ ಹಾರ ಹಾಕಿ ಬಿದರಿ ಕಲೆಯಲ್ಲಿ ಅರಳಿದ ವಿವೇಕಾನಂದ ಮೂರ್ತಿಯನ್ನ ಗಿಫ್ಟ್ ನೀಡಲಾಯಿತು. ಅಲ್ಲದೆ ಪ್ರಧಾನಿ ಮೋದಿಗೆ ಗರಗ ಬೆಂಗೇರಿಯಲ್ಲಿ ತಯಾರಿಸಿದ ರಾಷ್ಟ್ರ ಧ್ವಜವನ್ನ ಉಡುಗೊರೆಯಾಗಿ ನೀಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅನುರಾಗ್ ಠಾಕೂರ್ ಕೂಡ ಪಿಎಂ ಮೋದಿಗೆ ಸನ್ಮಾನಿಸಿದರು. ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ. ರಸ್ತೆಯ ಇಕ್ಕೆಲಗಳಲ್ಲಿ ಜೈಕಾರ. ನಮೋಗಾಗಿ ಸ್ಪೆಷಲ್ ಉಡುಗೊರೆ ತಂದ ಹುಬ್ಬಳ್ಳಿಯ ವಿದ್ಯಾರ್ಥಿನಿ. ಮೋದಿ ರೋಡ್ ಶೋ ವೇಳೆ ಏಕಾಏಕಿ ನುಗ್ಗಿ ಬಂದ ಬಾಲಕ. ಇದೆಲ್ಲವನ್ನ ನೋಡೋಣ ನಮೋ ಸುನಾಮಿ ಎಕ್ಸ್ಪ್ರೆಸ್ನಲ್ಲಿ. ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಇನ್ನು ಏರ್ಪೋರ್ಟ್ನಿಂದ ರೈಲ್ವೆ ಮೈದಾನದವರೆಗೆ ಪ್ರಧಾನಿ ಮೋದಿ ರೋಡ್ ಶೋ ಮಾಡಿದ್ರು. ಮೋದಿ ಸಾಗುವ ರಸ್ತೆ ಇಕ್ಕೆಲಗಳಲ್ಲಿ ಸಾವಿರಾರು ಅಭಿಮಾನಿಗಳು ಸೇರಿದ್ರು. ಮೋದಿ ಪ್ರಯಾಣಿಸುವ ಕಾರಿನ ಮೇಲೆ ಹೂವಿನ ಮಳೆಗರೆದ ಅಭಿಮಾನಿಗಳು ಜೈಕಾರ ಕೂಗಿದ್ರು. ರಸ್ತೆ ಇಕ್ಕೆಲಗಳಲ್ಲಿ ಜನಪ್ರವಾಹವೇ ಸೇರಿತ್ತು. ಮೋದಿ ಮೋದಿ ಅಂತ ಎಲ್ಲರೂ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು. ಪ್ರಧಾನಿ ಮೋದಿಯನ್ನ ಕಣ್ತುಂಬಿಕೊಂಡು ಯುವ ಸಮೂಹ ಫಿದಾ ಆದ್ರು. ಹುಬ್ಬಳ್ಳಿಯಲ್ಲಿ ನಡೆದ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಯುವಕ ಯುವತಿಯರ ದಂಡೆ ಲಗ್ಗೆ ಇಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ವೇಳೆ ಹೂಮಳೆ ಸ್ವಾಗತ ಕೋರಲಾಯಿತು. ಕೈಯಲ್ಲಿ ಮೋದಿ ಫೋಟೋ ಹಿಡಿದು ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಸಾಗಿದ ಮಾರ್ಗದಲ್ಲಿ ಎಸ್ಪಿಜಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಎಲ್ಲೆಲ್ಲೂ ಖಾಕಿ ಕೋಟೆಯನ್ನೇ ಕಟ್ಟಲಾಗಿತ್ತು. ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ರಾಷ್ಟ್ರೀಯ ಯುವಜನೋತ್ಸವ ಕಳೆಗಟ್ಟಿದೆ. ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಪಿಎಂ ಮೋದಿ ಚಾಲನೆ ನೀಡಿದ್ರು. ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ರೋಡ್ ಶೋ ನಡೆಸಿದ್ರು. ಗೋಕುಲ್ ರೋಡ್, ಅಕ್ಷಯ ಪಾರ್ಕ್, ಹೊಸೂರು ಸರ್ಕಲ್, ಐಬಿ ಸರ್ಕಲ್, ದೇಶಪಾಂಡೆ ನಗರ, ಕೋರ್ಟ್ ವೃತ್ತದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದ್ರು. ರಸ್ತೆ ಪಕ್ಕ ಬ್ಯಾರಿಕೇಡ್ಗೆ ಕೇಸರಿ ಪರದೆ ಹಾಕಿ ಅಲಂಕಾರವನ್ನ ಮಾಡಲಾಗಿತ್ತು. ಮಾರ್ಗ ಮಧ್ಯೆ ಕಾರನ್ನ ನಿಲ್ಲಿಸಿ ಜನರತ್ತ ಪ್ರಧಾನಿ ಮೋದಿ ಕೈ ಬೀಸಿದ್ರು. ರಸ್ತೆ ಇಕ್ಕೆಲಗಳಲ್ಲಿ ಸೇರಿದ್ದ ಜನರು ಮೋದಿ ಮೋದಿ ಎಂದು ಜೈಕಾರ ಕೂಗಿದ್ರು. ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಹುಬ್ಬಳ್ಳಿಗೆ ಆಗಮಿಸಿದ ಪ್ರಧಾನಿ ಮೋದಿಯನ್ನ ಗಣ್ಯರು ಬರಮಾಡಿಕೊಂಡ್ರು. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಕೂಡ ಉಪಸ್ಥಿತರಿದ್ರು. ಬಳಿಕ ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಸುಮಾರು ಒಂದು ಗಂಟೆ ಪ್ರಧಾನಿ ಮೋದಿ ರೋಡ್ ಶೋ ಮಾಡಿದ್ರು. ನೆರೆದಿದ್ದ ಜನರತ್ತ ಕೈ ಬೀಸುತ್ತಾ ಮೋದಿ ಸಾಗಿದ್ರು. ಹುಬ್ಬಳ್ಳಿಯ ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ಮಾಡಿದ್ರು. ಬರೋಬ್ಬರಿ ಒಂದು ಗಂಟೆಗಳ ಕಾಲ ಪ್ರಧಾನಿ ಮೋದಿ ರೋಡ್ ಶೋ ಮಾಡಿ ಜನರತ್ತ ಕೈ ಬೀಸಿದ್ರು. ಬರೋಬ್ಬರಿ 8 ಕಿಲೋಮೀಟರ್ಗಳಷ್ಟು ದೂರ ಸಾಗಿದ ಮೋದಿ ರೋಡ್ ಶೋ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ನೀಡಿದ್ರು. ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಪುಷ್ಪವೃಷ್ಟಿ ಸುರಿಸಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಪಿಎಂ ಮೋದಿ ಅದ್ಧೂರಿ ಚಾಲನೆ ನೀಡಿದ್ರು. ಹುಬ್ಬಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣ ಧರೆಗಿಳಿದಿತ್ತು. ಹುಬ್ಬಳ್ಳಿ ರಸ್ತೆಗಳು ಕೇಸರಿಮಯವಾಗಿತ್ತು. ಮೋದಿ ಕಣ್ತುಂಬಿಕೊಳ್ಳಲು ಯುವ ಸಮೂಹ ಲಗ್ಗೆ ಇಟ್ಟಿತ್ತು. ಪ್ರಧಾನಿ ಮೋದಿಗೆ ಯುವತಿಯೊಬ್ಬಳು ವಿಶೇಷವಾಗಿರೋ ಗಿಫ್ಟ್ ತಂದಿದ್ಲು. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ಶ್ರೇಯಾ ಮೋದಿ ಮತ್ತು ತಾಯಿಯ ಪೇಂಟಿಂಗ್ ಮಾಡಿದ್ದ ಫೋಟೋ ತಂದಿದ್ಲು. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಯುವತಿ ಫೋಟೋ ನೀಡಿದ್ಲು. ವಿಶೇಷ ಉಡುಗೊರೆಯನ್ನ ಪ್ರಧಾನಿ ಕಚೇರಿಗೆ ಕಳಿಸ್ತೇವೆ ಎಂದು ಕಟೀಲು ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ದೇಶದ ಅತಿ ಉದ್ದದ ಮೋದಿ ಜಾಕೆಟ್ ಅನಾವರಣ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಕಟ್ಟ ಅಭಿಮಾನಿಯಾಗಿರೋ ಬೆಳಗಾವಿಯ ಟೈಲರ್ ಎಸ್ಕೆ ಕಾಕಡೆ ಕೋಟು ಹೊಲಿದಿದ್ರು. ಗೋಕುಲ್ ರಸ್ತೆಯಲ್ಲಿ ಮೋದಿ ಜಾಕೆಟ್ ಅನ್ನ ನೇತು ಹಾಕಲಾಗಿತ್ತು. 60 ಫೀಟ್ ಉದ್ದ ಹಾಗೂ 30 ಫೀಟ್ ಅಗಲವಿರುವ ಜಾಕೆಟ್ ಅನ್ನ ಟೈಲರ್ ಕಾಕಡೆ ಸಿದ್ಧಪಡಿಸಿದ್ರು. ಪ್ರಧಾನಿ ಮೋದಿ ಅಭಿಮಾನಿಯಾಗಿರೋ ಟೈಲರ್ ಕಾಕಡೆ ಕೋಟನ್ನ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ ಎನ್ನಲಾಗಿದೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ವೇಳೆ ಭದ್ರತಾ ಲೋಪ ಕಂಡು ಬಂದಿದೆ. ಭದ್ರತೆಯನ್ನ ಮೀರಿ ಪ್ರಧಾನಿ ಮೋದಿ ಸಮೀಪಕ್ಕೆ ಬಾಲಕ ಆಗಮಿಸಿದ್ದ. ರೋಡ್ ಶೋ ವೇಳೆ ಪ್ರಧಾನಿ ನರೇಂದ್ರ ಮೋದಿಗೆ ಹಾರ ಹಾಕಲು ಬಾಲಕ ಯತ್ನಿಸಿದ್ದ ಘಟನೆ ನಡೆಯಿತು. ಈ ವೇಳೆ ಬಾಲಕನಿಂದ ಹೂವಿನ ಹಾರವನ್ನ ಪಡೆದ ಪ್ರಧಾನಿ ನರೇಂದ್ರ ಮೋದಿ ಕಾರಿನ ಮೇಲೆ ಹಾಕಿದ್ರು. ಕೂಡಲೇ ಅಲರ್ಟ್ ಆದ ಎಸ್ಪಿಜಿ ಸಿಬ್ಬಂದಿ ಹಾಗೂ ಪೊಲೀಸರು ಬಾಲಕನನ್ನ ತಡೆದ್ರು. ಬಳಿಕ ಬಾಲಕನನ್ನ ಪೊಲೀಸ್ ಸಿಬ್ಬಂದಿ ವಶಕ್ಕೆ ಪಡೆದ್ರು.
ಯುವಜನೋತ್ಸವ ಕ್ಕೆ ಆಗಮಿಸಿದ್ದ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದರು. ಬಿಸಿಲಿನ ತಾಪಕ್ಕೆ ಕುಸಿದು ನರೇಂದ್ರ ಮೋದಿ ಅಭಿಮಾನಿ ಅಸ್ವಸ್ಥರಾಗಿದ್ದರು. ತಕ್ಷಣ ಅಸ್ವಸ್ಥ ವ್ಯಕ್ತಿಯನ್ನ ಜನರು ಎತ್ತಿಕೊಂಡು ಹೋದರು. ಪ್ರಧಾನಿ ನರೇಂದ್ರ ಮೋದಿ ನೋಡಲು ಬಂದಿದ್ದ ಅಭಿಮಾನಿಯನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಐಬಿ ಸರ್ಕಲ್ ಬಳಿ ಘಟನೆ ನಡೆದಿತ್ತು. ಇನ್ನೊಂದಕಡೆ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಮಾರ್ಗದಲ್ಲಿ ಶ್ವಾನವೊಂದು ಭಜಿತಿಗೆ ಸಿಲುಕಿತ್ತು. ಜನರ ನಡುವೆ ಸಿಲುಕಿದ್ದ ನಾಯಿ ದಿಕ್ಕೆ ತೋಚದಂತಾಗಿತ್ತು. ಹುಬ್ಬಳ್ಳಿ ಐಬಿ ಸರ್ಕಲ್ ರಸ್ತೆಗೆ ಎಂಟ್ರಿ ಕೊಟ್ಟಿದ್ದ ಶ್ವಾನವನ್ನ ಓಡಿಸಲು ಪೊಲೀಸರು ಹರಸಾಹಸ ಪಟ್ಟರು. ಸುತ್ತಲೂ ಜನ ನೆರೆದಿದ್ರೆ ಎತ್ತ ಹೋಗಬೇಕೆಂದು ಗೊತ್ತಾಗದೆ ಕೆಲ ಹೊತ್ತು ನಾಯಿ ಪರದಾಡಿದ ಸೀನ್ ಕಂಡುಬಂತು. ಯುವಜನೋತ್ಸವಕ್ಕೆ ಸಾವಿರಾರು ವಿದ್ಯಾರ್ಥಿಗಳ ಲಗ್ಗೆ, ಯುವತಿಯರ ಭರ್ಜರಿ ಡಾನ್ಸ್, ಮೋದಿ ನೋಡಿ ದಿಲ್ಖುಷ್. ಹುಬ್ಬಳ್ಳಿಯಲ್ಲಿ ಯುವ ಅತಿಥಿಗಳಿಗೆ ಭೂರಿ ಭೋಜನ ರೆಡಿ. ಇದೆಲ್ಲವನ್ನ ನೋಡೋಣ ಮೋದಿ ಹವಾ ಎಕ್ಸ್ಪ್ರೆಸ್ನಲ್ಲಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದ ಯುವ ಜನೋತ್ಸವಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದ್ರು. ಉತ್ಸಾಹದಿಂದ ವಿವಿಧ ಕಡೆಗಳಿಂದಲೂ ಬಸ್ಗಳಲ್ಲಿ ಎಂಟ್ರಿ ಕೊಟ್ಟಿದ್ರು. ವಿದ್ಯಾರ್ಥಿಗಳು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಪ್ರಧಾನಿ ನರೇಂದ್ರ ಮೋದಿಯನ್ನ ಕಣ್ತುಂಬಿಕೊಳ್ಳಲು ಯುವಕ ಯುವತಿಯರು ಫುಲ್ ಜೋಶ್ನಲ್ಲಿ ಆಗಮಿಸಿದ್ರು. ರೈಲ್ವೆ ಮೈದಾನದತ್ತ ನೂರಾರು ಬಸ್ಗಳಲ್ಲಿ ಯುವ ಸಮೂಹ ಲಗ್ಗೆ ಇಟ್ಟಿತ್ತು. ಪ್ರಧಾನಿ ಮೋದಿಗೆ ಜೈ ಅಂತ ಯುವ ಸಮೂಹ ಘೋಷಣೆ ಕೂಗಿದ್ರು. ರಾಷ್ಟ್ರೀಯ ಯುವಜನೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಬಹುತೇಕ ಆಸನಗಳು ಫುಲ್ ಆಗಿದ್ವು. ವಿವಿಧ ರಾಜ್ಯಗಳಿಂದ ವಿಶೇಷ ರೈಲು ಮೂಲಕ ಯುವಕ ಯುವತಿಯರು ಆಗಮಿಸಿದ್ರು. ದೇಶದ ಮೂಲೆ ಮೂಲೆಗಳಿಂದ ಯುವ ಸಮೂಹ ಲಗ್ಗೆ ಇಟ್ಟಿತ್ತು. ಬಗೆ ಬಗೆಯ ವೇಷಭೂಷಣದಲ್ಲಿ ಯುವತಿಯರು ಡಾನ್ಸ್ ಮಾಡಿ ಸಂಭ್ರಮಿಸಿದ್ರು. ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಎಲ್ಲಿ ನೋಡಿದ್ರು ಜನ ಸುನಾಮಿಯೇ ಕಾಣಿಸುತ್ತಿತ್ತು. ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನೆಹರು ಮೈದಾನದಲ್ಲಿ ಹಾಕಿದ್ದ ಸುಮಾರು 30,000 ಆಸನಗಳು ಭರ್ತಿಯಾಗಿದ್ವು. ಪ್ರಧಾನಿ ನರೇಂದ್ರ ಮೋದಿಯನ್ನ ಕಣ್ತುಂಬಿಕೊಂಡ ಯುವ ಸಮೂಹ ಫಿದಾ ಆದ್ರು. ಪ್ರಧಾನಿ ನರೇಂದ್ರ ಮೋದಿಗೆ ಹೂಮಳೆ ಸ್ವಾಗತ ಕೋರಲಾಯಿತು. ಕಾಲೇಜು ವಿದ್ಯಾರ್ಥಿಗಳಿಂದ ಇಡೀ ಮೈದಾನ ಭರ್ತಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಕೇಳಿ ಯುವಕ ಯುವತಿಯರು ಸಂತಸಪಟ್ಟರು. ಯುವಜನೋತ್ಸವಕ್ಕೆ ಜನ ಸುನಾಮಿಯೇ ಎಂಟ್ರಿ ಕೊಟ್ಟಿತ್ತು. ಅತಿಥಿಗಳಿಗೆ ಭರ್ಜರಿ ಊಟೋಪಚಾರ ಮಾಡಲಾಗಿತ್ತು. ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಭರ್ಜರಿ ಅಡುಗೆ ವ್ಯವಸ್ಥೆ ಮಾಡಿದ್ರು. ಉಪಹಾರಕ್ಕೆ ಮಲ್ಲಿಗೆ ಇಡ್ಲಿ, ಉದ್ದಿನ ವಡೆ, ಸಾಂಬಾರ್, ಚಟ್ನಿ, ಶಾವಿಗೆ ಉಪ್ಪಿಟ್ಟು, ಬ್ರೆಡ್ ಜಾಮ್, ಬೇಯಿಸಿದ ಮೊಟ್ಟೆ ಮಾಡಲಾಗಿತ್ತು. ಅಲ್ಲದೆ ಚಹಾ ಕಾಫಿ ವ್ಯವಸ್ಥೆಯನ್ನ ಕೂಡ ಆಯೋಜಕರು ಮಾಡಿದ್ರು. ಯುವಕ ಯುವತಿಯರು ಬಗೆ ಬಗೆಯ ತಿನಿಸು ರುಚಿ ಸವಿದು ಫುಲ್ ಖುಷಾದ್ರು. ಯುವ ಅತಿಥಿಗಳಿಗೆ ಮಧ್ಯಾಹ್ನ ಭೂರಿ ಭೋಜನ ಮಾಡಲಾಗಿತ್ತು. ಆಲು ಪರೋಟ, ಜಾಮೂನು, ಚಿತ್ರಾನ್ನ ಮತ್ತು ಆಮ್ಲೆಟ್ ಸಿದ್ಧಪಡಿಸಲಾಗಿತ್ತು. ಬೆಂಗಳೂರು ಮೂಲದ 600 ಬಾಣಸಿಗರು ಅಡುಗೆ ತಯಾರಿಸಿದ್ರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಡುಗೆ ರೆಡಿ ಮಾಡಿದ್ರು. ತಯಾರಿಸಿದ ಅಡುಗೆ ಪಾರ್ಸೆಲ್ ಮಾಡಿ ರೈಲ್ವೆ ಮೈದಾನಕ್ಕೆ ಬಾಣಸಿಗರು ಕೊಂಡೊಯ್ದ್ರು. ಯುವಜನೋತ್ಸವಕ್ಕೆ ಆಗಮಿಸಿದ್ದ ಅತಿಥಿಗಳಿಗೆ ಊಟ ನೀಡಲಾಯಿತು. ಮೋದಿ ಬಳಿ ಆಗಮಿಸಿದ ಬಾಲಕನಿಗೆ ಪೊಲೀಸರಿಂದ ವಿಚಾರಣೆ. ಕರ್ನಾಟಕದ ವಿದ್ಯಾರ್ಥಿಗಳಿಂದ ಸಂಸ್ಕೃತಿ ಸಂಪ್ರದಾಯದ ಅನಾವರಣ. ಸ್ಟೂಡೆಂಟ್ಸ್ಗಳ ಪಥಸಂಚಲನ ನೋಡಿ ಮೋದಿ ವಿದಾ. ಇದೆಲ್ಲವನ್ನ ನೋಡೋಣ ಸಮಗ್ರ ಎಕ್ಸ್ಪ್ರೆಸ್ನಲ್ಲಿ. ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ರು. ಇಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ. ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆ ಪಡೆದು ಕಾರ್ಯನಿರ್ವಹಣೆಯನ್ನ ಮಾಡಲಾಗುತ್ತಿದೆ. ಶೇಕಡ 40%ಕ್ಕೂ ಹೆಚ್ಚು ಯುವಕರಿರುವ ದೇಶ ಭಾರತ. ಯುವ ಸಮೂಹಕ್ಕೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. 5 ಲಕ್ಷ ಯುವಕರಿಗೆ ಸ್ವಯಂ ಉದ್ಯೋಗವನ್ನ ನೀಡುವ ಯೋಜನೆ ಜಾರಿಗೆ ತರಲಾಗಿದೆ. ಯುವಕರನ್ನ ದೇಶ ಕಟ್ಟಲು ಬಳಸಿಕೊಳ್ಳಲು ಯೋಜನೆ ಜಾರಿಗೆ ತರಲಾಗಿದೆ ಅಂತ ಯುವಜನೋತ್ಸವದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ರು. ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಮಾತನಾಡಿದ್ರು. ದೇಶದ ವಿವಿಧೆಡೆಯಿಂದ ಯುವಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ಅಪ್ ಇಂಡಿಯಾ ಯೋಜನೆ ಸೇರಿ ಹಲವು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ. ಯುವಕರಿಗಾಗಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳು ಜಾರಿಯಾಗಿವೆ. ಜಿ20 ಶೃಂಗಸಭೆ ಅಧ್ಯಕ್ಷತೆಯನ್ನ ಭಾರತ ವಹಿಸುತ್ತಿದೆ. ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಂತ ಅನುರಾಗ್ ಠಾಕೂರ್ ತಿಳಿಸಿದ್ರು.
ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಯುವಜನೋತ್ಸವ ಆಯೋಜನೆ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಹಾರ್ದಿಕವಾದ ಸ್ವಾಗತ. ಸಿಎಂ ಬೊಮ್ಮಾಯಿ ಸಚಿವರು ಸೇರಿ ಎಲ್ಲಾ ಗಣ್ಯರಿಗೂ ಹಾರ್ದಿಕ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಪ್ರಧಾನಿ ಮೋದಿ ಆಶೀರ್ವಾದದಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವು ಅಭಿವೃದ್ಧಿಯಾಗುತ್ತಿದೆ ಅಂತ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಶಾಲೆ ವಿದ್ಯಾರ್ಥಿಗಳು ಯೋಗಾಸನ ಪ್ರದರ್ಶಿಸಿದರು. ವೇದಿಕೆಯಲ್ಲಿ ವಿವಿಧ ಆಸನಗಳನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳು ಎಲ್ಲರನ್ನು ರಂಜಿಸಿದರು. ಕರ್ನಾಟಕ ಯುವತಂಡ ಯೋಗ ಪ್ರದರ್ಶಿಸಿದರೆ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಮೈ ನವಿರೇಳಿಸುವ ಮಲ್ಲಕಂಬ ಪ್ರದರ್ಶಿಸಿದರು. ಭರತನಾಟ್ಯದ ಜೊತೆಗೆ ಯೋಗಾಸನ ಜನರನ್ನು ರಂಜಿಸಿತು. ಮಕ್ಕಳ ಕಲೆಯನ್ನು ನೋಡಿ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಯುವ ಸಮೂಹ ಕೂಡ ವಿದ್ಯಾರ್ಥಿಗಳ ಕಲೆ ನೋಡಿ ಫಿದಾ ಆದರು. ಇಪ್ಪತ್ತಾರನೇ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಪಥಸಂಚಲನ ನಡೆಯಿತು. ಆಂಧ್ರದ ಯುವಕರ ತಂಡ ಪಂಡರಿ ನೃತ್ಯ ಪ್ರದರ್ಶಿಸಿದ್ರು. ಒಡಿಶಾ, ಗುಜರಾತ್, ಮಧ್ಯಪ್ರದೇಶದ ಯುವಕರ ತಂಡ ಕೂಡ ಪಥಸಂಚಲನ ನಡೆಸಿತು. ಮಣಿಪುರ, ಕೇರಳ, ತಮಿಳುನಾಡು ಯುವಕರ ತಂಡ, ಚಂಡೀಗಢ, ಉತ್ತರಾಖಂಡ್ ಮತ್ತು ಜಮ್ಮು ಕಾಶ್ಮೀರ ತಂಡ ಪಥಸಂಚಲನ ನಡೆಸಿತು. ವಿವಿಧ ರಾಜ್ಯಗಳ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಅನಾವರಣ ಮಾಡಲಾಯಿತು. ಪ್ರಧಾನಿ ಮೋದಿ ಮತ್ತು ಗಣ್ಯಾತಿ ಗಣ್ಯರು ಪಥಸಂಚಲನ ವೀಕ್ಷಿಸಿ ಚಪ್ಪಾಳೆ ತಟ್ಟಿದ್ರು. ಭದ್ರತೆ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿಗೆ ಹಾರ ಹಾಕಿದ ಬಾಲಕನ ಪ್ರಕರಣ ಸಾಕಷ್ಟು ಸದ್ದು ಮಾಡುತ್ತಿದೆ. ಬಾಲಕನ ಬಳಿ ಹುಬ್ಬಳ್ಳಿ ಪೊಲೀಸರು ಮಾಹಿತಿ ಪಡೆದ್ರು. ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಹಾರ ಹಾಕಲು ಯತ್ನಿಸಿದ್ದು 10 ವರ್ಷದ ಬಾಲಕನ ವಿಚಾರಣೆ ನಡೆಸಲಾಯಿತು. NWKRTC ಕ್ವಾರ್ಟರ್ಸ್ ಬಳಿಯಲ್ಲಿ ಸಾಗುವಾಗ ಪ್ರಧಾನಿ ಮೋದಿಗೆ ಹಾರ ಹಾಕಲು ಬಾಲಕ ಯತ್ನಿಸಿದ್ದ. SPG ಮತ್ತು ಸ್ಥಳೀಯ ಪೊಲೀಸರ ಭದ್ರತೆ ನಡುವೆಯೂ ಯುವಕ ನುಗ್ಗಿ ಬಂದಿದ್ದ. ಘಟನೆ ನಡೆದ ಸ್ಥಳಕ್ಕೆ ಧಾರವಾಡ SP ಲೋಕೇಶ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಭದ್ರತಾ ಲೋಪ ಕಂಡು ಬಂದಿತ್ತು. ರೋಡ್ ಶೋ ವೇಳೆ ಪ್ರಧಾನಿ ಮೋದಿಗೆ ಹಾರವನ್ನು ಹಾಕಲು ಯತ್ನಿಸಿದ್ದ ಬಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತೊರವಿ ಹಕ್ಕಲದ ನಿವಾಸಿ 10 ವರ್ಷದ ಬಾಲಕನನ್ನು ಪೊಲೀಸರು ವಶಕ್ಕೆ ಪಡೆದ್ರು. ಹುಬ್ಬಳ್ಳಿಯ ಕಮರಿಪೇಟೆ ಠಾಣೆಯ ವ್ಯಾಪ್ತಿಯಲ್ಲಿ ಬಾಲಕನ ಮನೆ ಇದೆಯಂತೆ. ಬಾಲಕನ ಪೋಷಕರನ್ನ ಗೋಕುಲ್ ರೋಡ್ ಠಾಣೆಗೆ ಕರೆಸಿದ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಮಧ್ಯಪ್ರದೇಶ ಸರ್ಕಾರದಿಂದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಆಯೋಜಿಸಲಾಗಿತ್ತು. 84 ದೇಶದ 447 ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಸಮಾವೇಶದಲ್ಲಿ 401 ಅಂತಾರಾಷ್ಟ್ರೀಯ ಖರೀದಿದಾರರು, 5000ಕ್ಕೂ ಹೆಚ್ಚು ಕೈಗಾರಿಕೋದ್ಯಮಿಗಳು ಮತ್ತು ಅಂತಾರಾಷ್ಟ್ರೀಯ ಉದ್ಯಮ ಸಂಘಗಳ ಪ್ರತಿನಿಧಿಗಳು, G20 ದೇಶಗಳ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಭಾಗಿಯಾಗಿ ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣದಲ್ಲಿ ಮಧ್ಯಪ್ರದೇಶದ ಪಾತ್ರ ಮುಖ್ಯವಾಗಿದೆ ಅಂತ ತಿಳಿಸಿದರು.